ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಶುಭೋದಯಗಳು. ವಿದ್ಯಾರ್ಥಿಗಳೇ, ನಾವು 10ನೇ ತರಗತಿಯ ಪದ್ಯ ಭಾಗದಲ್ಲಿ ಕೌರವೇಂದ್ರನ ಕುಂದೆ ನೀನು ಈ ಒಂದು ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಕೌರವೇಂದ್ರನ ಕುಂದೆ ನೀನು ಕರ್ನಾಟಕ ಭಾರತದ ಕಥಾಮಂಜರಿಯ ಒಂದು ವಿರಚಿತ ಭಾಗವಾದಂತಹ ಕೌರವೇಂದ್ರನ ಕುಂದೆ ನೀನು ಎಂಬ ಒಂದು ಉತ್ತಮವಾದಂತಹ ಕಾವ್ಯವನ್ನು ಕುಮಾರವ್ಯಾಸರು ರಚನೆ ಮಾಡಿರ್ತಾರೆ. ಅದೇ ರೀತಿ ಕೌರವೇಂದ್ರನ ಕುಂದೆ ನೀನು ಎಂಬ ಒಂದು ಪದ್ಯದಲ್ಲಿ ಏನು ಒಂದು ಕೌರವರ ಒಂದು ಇದು ಏನಾಗಿತ್ತು, ಅದೇ ರೀತಿ ಒಂದು ಕೃಷ್ಣ ಒಂದು ಕರ್ಣನಿಗೆ ಯಾವ ರೀತಿ ಒಂದು ತನ್ನ ಜನ್ಮ ರಹಸ್ಯವನ್ನ ತಿಳಿಸುವುದರ ಮೂಲಕ ಒಂದು ಅವರ ಹೋರಾಟದಲ್ಲಿ ಒಂದು ಯುದ್ಧದಲ್ಲಿ ಯಾವ ರೀತಿ ಒಂದು ಪಾಂಡವರಿಗೆ ಜಯವನ್ನ ತಂದುಕೊಡ್ತಾನೆ ಎಂಬ ಒಂದು ಸನ್ನಿವೇಶವನ್ನ ತಿಳಿದುಕೊಳ್ಳೋ ಒಂದು ಸಮಯ. ಆಗ ನೋಡಿ, ಒಂದು ಯುದ್ಧದ ಒಂದು ಸಂದರ್ಭದಲ್ಲಿ ಕೃಷ್ಣ ಏನ್ ಮಾಡ್ತಾನೆ, ಕರ್ಣನ ಒಂದು ಮನವೊಲಿಸಲು ಕರ್ಣನಿಗೆ ತನ್ನ ಜನ್ಮ ರಹಸ್ಯವನ್ನು ತಿಳಿಸುವ ಮೂಲಕ ಒಂದು ಯುದ್ಧದ ಒಂದು ಸನ್ನಿವೇಶವನ್ನ ಚಿತ್ರಣವನ್ನ ಬರೆಸ್ತಾನೆ. ಆಗ ನಾವು ಎರಡು ಪದ್ಯಗಳ ಸಾರಾಂಶವನ್ನ ತಿಳಿದುಕೊಂಡಿದ್ರಿ. ಈಗ ನಾವು ಮೂರನೇ ಪದ್ಯದ ಒಂದು ಸಾರಾಂಶವನ್ನ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಗಮನಿಸಿ ಈ ಒಂದು ಇದನ್ನ ನೋಡಿ, ಚಿತ್ರವನ್ನ ಗಮನಿಸಿ. ಒಂದು ಕೃಷ್ಣ ಯಾವ ರೀತಿ ಕರ್ಣನಿಗೆ ತನ್ನ ಜನ್ಮ ರಹಸ್ಯವನ್ನ ಅದೇ ರೀತಿ ಯಾವ ರೀತಿ ಒಂದು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ನೋಡಿಸಿ ಗಮನಿಸಿ. ಈಗ ಪದ್ಯದ ಒಂದು ವಿವರಣೆಯನ್ನ ನೋಡೋಣ. ವಿದ್ಯಾರ್ಥಿ ಮೊದಲಿಗೆ ಪದ್ಯವನ್ನ ಒತ್ತಿ ನೋಡಿ. ವಿದ್ಯಾರ್ಥಿಗಳೇ ಗಮನಿಸಿ, ಲಲನೆ ಪಡೆದೈದು ಮಂತ್ರಂಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ ಮೂರನೆಯಾತ ಕಲಿಭೀಮ ಫಲ್ಗುಣನನು ನಾಲ್ಕನೆಯ ಲೈದನೆಯಲ್ಲಿ ನಕುಲ ಸಹ ದೇವರಾದರು ಬಳಿಕ ಮಾದ್ರಿಯಲೊಂದು ಮಂತ್ರದೊಳಿಬ್ಬರು ಉದಿಸಿದರು. ಮತ್ತೊಮ್ಮೆ ನೋಡಿ, ಲಲನೆ ಪಡೆದೈದು ಮಂತ್ರಂಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ ಮೂರನೆಯಾತ ಕಲಿಭೀಮ ಫಲ್ಗುಣನು ನಾಲ್ಕನೆಯ ಲೈದನೆಯಲ್ಲಿ ನಕುಲ ಸಹ ದೇವರಾದರು ಬಳಿಕ ಮಾಂತ್ರಿಯಲೊಂದು ಮಂತ್ರದೊಳಿಬ್ಬರು ಉದಿಸಿದರು. ನೋಡಿ, ಆಗ ಎರಡು ಪದ್ಯಗಳ ಸಾರಾಂಶವನ್ನು ತಿಳಿತಿದ್ದಾಗ ಏನು ಈ ರೀತಿಯಾಗಿ ಕೃಷ್ಣ ಏನ್ ಮಾಡ್ತಾನೆ, ಈ ಒಂದು ಭೂಮಿಯ ಒಡೆಯ ನೀನು, ಆಗ ಏನ್ ಮಾಡ್ತಾನೆ ಕರ್ಣನು ನೀನು ಯಾರು ಎಂಬ ಒಂದು ವಿಷಯವನ್ನ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾನೆ. ಕರ್ಣ, ನೀನು ಈನ ಕುಲದವನಲ್ಲ, ಸೂತ ಪುತ್ರನಲ್ಲ, ನೀನು ಒಬ್ಬ ರಾಜಪುತ್ರ ಅಂತ ಆ ಸಂದರ್ಭದಲ್ಲಿ ನೀನು ಯಾವ ರೀತಿ ಜನಿಸ್ದೆ, ನಿನ್ನ ಜನ್ಮ ರಹಸ್ಯ ಯಾವ ರೀತಿ, ನಿನ್ನ ಜನನ ಯಾವ ರೀತಿ ಆಯ್ತು ಅಂತ ತಿಳಿಸ್ತಾನೆ. ನೋಡಿ, ಲಲನೆ ಪಡೆದೈದು, ಲಲನೆ ಅಂದ್ರೆ ಒಂದು ಕುಮಾರಿ ಅಂತ ಅರ್ಥ. ನೋಡಿ, ಒಂದು ಕುಂತಿ, ಒಂದು ಇನ್ನ ಮದುವೆಯಾಗದಂತಹ ಯುವತಿ ಯಾರು, ಕುಂತಿ. ಆಗ ಐದು ಮಂತ್ರಗಳನ್ನ ಪಡೆದಿರ್ತಾರೆ. ಆ ಐದು ಮಂತ್ರಗಳು ಪಡೆದ ನಂತರ ಕುಂತಿ ಏನ್ ಮಾಡ್ತಾಳೆ, ಆ ಐದು ಮಂತ್ರಗಳಲ್ಲಿ ಮೊದಲನೆಯ ಮಂತ್ರವನ್ನ ಪಠಿಸ್ತಾಳೆ. ಅದು ಏನು ಪ್ರಯೋಗಾರ್ಥವಾಗಿ, ಇದು ನನ್ನ ಮಂತ್ರಗಳು ಫಲಿಸ್ತವ ಇಲ್ಲ ಎಂಬ ಒಂದು ಉದ್ದೇಶದಿಂದ ಏನ್ ಮಾಡ್ತಾಳೆ, ಒಂದು ಮಂತ್ರ ಮೊದಲನೆಯ ಮಂತ್ರವನ್ನ ಪಠಿಸ್ತಾಳೆ. ಆ ಮೊದಲನೆಯ ಮಂತ್ರವನ್ನ ಪಠಿಸಿದಾಗ ಸೂರ್ಯ ದೇವರ ಅನುಗ್ರಹದಿಂದ, ನೋಡಿ, ಸೂರ್ಯ ದೇವರ ಅನುಗ್ರಹದಿಂದ ಯಾರು ಬರುತ್ತಾರೆ ಮೊದಲಿಗೆ, ನೋಡಿ, ಸೂರ್ಯದೇವನ ಅನುಗ್ರಹದಿಂದ ಜನಿಸುವಂತಹ ಮಗು ಯಾರು, ಕರ್ಣ ಅಲ್ವಾ. ಆ ಕರ್ಣ ಮೊದಲಿಗೆ ನೀನು, ಮೊದಲಿಗೆ ನೀನು ಅಂದ್ರೆ ಆ ಸೂರ್ಯ ದೇವರ ಒಂದು ಕೃಪೆಯಿಂದ ಅನುಗ್ರಹದಿಂದ ಜನಿಸಿದವನು ನೀನು. ನಿನ್ನಯ ಬಳಿ, ನಿನ್ನ ನಂತರ ಯುಧಿಷ್ಠಿರ ದೇವ ಅದೇ ರೀತಿ ಮೂರನೆಯಾತ ಕಲಿಭೀಮ, ಮೂರನೆಯಾತ ಯಾರು, ಭೀಮ, ಅತ್ಯಂತ ಬಲಶಾಲಿಯಾದನು. ಫಲ್ಗುಣನು ಅಂದ್ರೆ ಅರ್ಜುನ, ನೋಡಿ, ಅರ್ಜುನನ ಫಲ್ಗುಣ ಅಂತ ಕರಿತೇವೆ. ಫಲ್ಗುಣನು ನಾಲ್ಕನೆಯವನು. ಅದೇ ರೀತಿ ಐದನೇ ಒಂದು ಮಂತ್ರ, ನಕುಲ ಸಹ ದೇವರಾದರು ಬಳಿಕ ಮಾದ್ರಿಯಲೊಂದು ಮಂತ್ರದಲ್ಲಿ ಇಬ್ಬರು ಉದಿಸಿದರು. ನೋಡಿ, ಈಗ ಒಂದು ಕುಂತಿಗೆ ನಾಲ್ಕು ಜನ ಮಕ್ಕಳಾಯ್ತು. ಅದೇ ರೀತಿ ಒಂದು ಯಾರು ಪಾಂಡುಸುತನ ಎರಡನೇ ಹೆಂಡತಿಯಾದಂತಹ ಮಾಂತ್ರಿಗೆ ಒಂದು ಮಂತ್ರವನ್ನ ಕೊಡ್ತಾಳೆ, ಯಾರು, ಕುಂತಿ. ಆಗ ಮುನ್ನ ಕುಂತಿ ಏನ್ ಮಾಡ್ತಾಳೆ, ಅಶ್ವಿನಿ ದೇವತೆಗಳ ಒಂದು ಮಂತ್ರವನ್ನ ಪಠಿಸ್ತಾಳೆ ಐದನೇ ಮಂತ್ರವಾಗಿ. ಆ ಪಠಿಸಿದಾಗ ಆಗ ಯಾರು ಜನಿಸ್ತಾರೆ, ನಕುಲ ಸಹ ದೇವರಿಬ್ಬರು ಆ ಒಂದು ಮಂತ್ರಕ್ಕೆ ಇಬ್ಬರು ಮಕ್ಕಳು ಜನಿಸ್ತಾರೆ. ಈ ರೀತಿಯಾಗಿ ಕೃಷ್ಣ ಕರ್ಣನಿಗೆ ಜನ್ಮ ರಹಸ್ಯವನ್ನ ತಿಳಿಸ್ತಾನೆ. ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನೋಡಿ, ಏನು ಒಂದು ಮದುವೆಯಾಗದಂತಹ ಯುವತಿಯಾದಂತಹ ಕುಂತಿ ಐದು ಮಂತ್ರಗಳನ್ನ ಪಡೆದು ಆ ಐದು ಮಂತ್ರಗಳಲ್ಲಿ ಮೊದಲನೇ ಮಂತ್ರವನ್ನ ಪಡಿಸ್ತಾಳೆ. ಸೂರ್ಯ ದೇವರನ ಒಂದು ಕೃಪೆಯಿಂದ ಕರ್ಣ ಜನಿಸ್ತಾನೆ. ಅದೇ ರೀತಿ ಎರಡನೇ ಮಂತ್ರದಲ್ಲಿ ನೋಡಿ, ಯುಧಿಷ್ಠಿರ ದೇವ ಯಮನ ಒಂದು ಅನುಗ್ರಹದಿಂದ ಯುಧಿಷ್ಠಿರ ದೇವ ಜನಿಸ್ತಾನೆ. ಮೂರನೆಯ ಆತ ಕಲಿಭೀಮ ಇವನು ವಾಯುದೇವನ ಅನುಗ್ರಹದಿಂದ ಜನಿಸ್ತಾನೆ. ನಾಲ್ಕನೆಯ ಆತ ಅರ್ಜುನ, ನಾಲ್ಕನೆಯವನು ಇಂದ್ರನ ಅನುಗ್ರಹದಿಂದ ಜನಿಸಿದರೆ ನಕುಲ ಸಹ ದೇವರು ಅಶ್ವಿನಿ ದೇವತೆಗಳ ಒಂದು ವರದಿಂದ ಜನಿಸ್ತಾರೆ.
ಈ ರೀತಿಯಾಗಿ ಒಂದು ಜನ್ಮ ರಹಸ್ಯವನ್ನ ತಿಳಿಸ್ತಾನೆ ಈ ಒಂದು ಪದ್ಯದ ಮೂಲಕ. ತದನಂತರ ನೋಡಿ, ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ ಕೃಷ್ಣ, ಇನ್ನೂ ಹೆಚ್ಚಿನ ಆಸೆಯನ್ನ ತೋರಿಸ್ತಾನೆ. ನಿನಗೆ ನೋಡಿ, ಗಮನಿಸಿ, ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು, ಪಾಂಡವ ಜನಪ ಕೌರವ ಜನಪರೋರೈಸುವರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿಯನ್ನು ಉಳಿಸು, ಕೊಲ್ಲದೆ ನೀನು ದುರ್ಯೋಧನನ ಬಾಯಿ ದಂಬುಲಕ್ಕೆ ಕೈಯಾನುವರೇ ಹೇಳಿಂದ. ನೋಡಿ ಮತ್ತೊಮ್ಮೆ, ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು, ಪಾಂಡವ ಜನಪ ಕೌರವ ಜನಪರೋರೈಸುವರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿಯನ್ನು ಓಲೈಸುವರು, ಕೊಲ್ಲದೆ ಓಲೈಸುವುದಲ್ಲದೆ ನೀನು ದುರ್ಯೋಧನನ ಬಾಯಿ ದಂಬುಲಕ್ಕೆ ಕೈಯಾನುವರೆ ಹೇಳೆಂದ. ನೋಡಿ, ಆಗ ಕೃಷ್ಣ ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ, ನಿನಗೆ ಹಸ್ತಿನಾಪುರದ ರಾಜನಾಗ್ಬೋದು ನೀನು, ನೋಡಿ ನಿನಗೆ ಏನು ಹಸ್ತಿನಾಪುರದ ರಾಜನಾಗ್ಬೋದು ನೀನು, ಏನು ಎಲ್ಲರಿಗಿಂತ ದಂಡವನು. ಅದೇ ರೀತಿ ನೋಡಿ, ಪಾಂಡವ ಜನಪ ಪಾಂಡವರ ಒಂದು ಜನತೆ, ಕೌರವರ ಜನತೆ, ನೋಡಿ ನೀನು ಗದ್ದಿಗೆ ನೀನು ಆಸ್ಥಾನದಲ್ಲಿರುವಾಗ ನೀನು ಸಿಂಹಾಸನ ನಿನಗೆ ಆ ಎರಡೂ ಸಂತತಿಗಳು, ಆ ಸಿಂಹಾಸನವನ್ನ ಪಡೆದಾಗ ಆ ಎರಡೂ ಸಂತತಿಗಳು ಕಿಂಕರ ಅಂದ್ರೆ ಸೇವಕ ಅಲ್ವಾ, ನಿನಗೆ ಸೇವಕರಾಗಿರ್ತಾರೆ. ನೀನು ಇದನ್ನೆಲ್ಲ ಬಿಟ್ಟು ಹೋಲ್ಲದೆ ಅಂದ್ರೆ ನೀನು ಇದನ್ನೆಲ್ಲ ಬಿಟ್ಟು ದುರ್ಯೋಧನನ ಎಂಜಲು ಏನು ಇಂಜಲು ಇದಕ್ಕೆ ಕೈ ಬೇಡಬೇಕೆ, ಅವರೆಲ್ಲರೂ ನಿಮ್ಮ ತಮ್ಮಂದಿರು, ನೀನು ನಿಜವಾದ ಹಸ್ತಿನಾಪುರದ ರಾಜ. ನೋಡಿ, ನೀನು ಒಬ್ಬ ರಾಜನಾಗಿರ್ತೀಯ, ನೀನು ಯಾಕೆ ದುರ್ಯೋಧನ ಒಂದು ಬಾಯಿ ತಾಂಬೂಲಕ್ಕೆ ಏನು ಎಲೆಡಿಕೆ ಅಂತ ಕರಿತೀವಲ್ವ ತಾಂಬೂಲ, ಆ ತಾಂಬೂಲವನ್ನ ಹುಗಿಯೋದ್ರಿಂದ ಏನು ಆ ತಾಂಬೂಲ ಹಿಂಜಲಿಗೆ ಅವನ ಹಿಂಜಲಕ್ಕೆ ಕೈ ಬೇಡಬೇಕೆ ಅಂತ ಒಂದು ಮನಸ್ಸಿನಲ್ಲಿ ಬಿತ್ತಾ ಇದ್ದಾನೆ ಯಾರು ಕೃಷ್ಣ. ಈ ರೀತಿಯಾಗಿ ಎರಡನೇ ಪದ್ಯವನ್ನು ನೋಡಿದ್ದಾಯ್ತು. ಈಗ ಮೂರನೇ ಇದನ್ನು ನೋಡಿ, ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ, ಬಲದಲ್ಲಿ ಪಾಂಡುತನೆಯರ ಗಡಣವಿದಿರಲಿ, ಮಾದ್ರ ಮಾಗದ ಯಾದವಾದಿಗಳು ನಡುವೆ ನೀನು ಹೊಲ್ಲದ ದೋಳ್ ಒಪ್ಪುವ ಕೊಡು ವಿಲಾಸವ ಬಿಸುಟು ಕುರುಪತಿ ನುಡಿಸೆ ಜಿಯ ಅಸಾಧವೆಂಬುದು ಕಷ್ಟ ನಿನಗಿಂದ. ಮತ್ತೊಮ್ಮೆ ನೋಡಿ, ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ, ಬಲದಲ್ಲಿ ಪಾಂಡುತನಯ್ಯರ ಗಡಣ ವಿದಿರಲಿ, ಮಾದ್ರ ಮಾಗದ ಯಾದವಾದಿಗಳು ನಡುವೆ ನೀನೊಲ್ಲದೊಳ ಒಪ್ಪುವ ಕೊಡು ವಿಲಾಸವ ಬಿಸುಟು ಕುರುಪತಿ ನಿಡಿಸೆ ಜಿಯ ಅಸಾಧವೆಂಬುದು ಕಷ್ಟ ನಿನಗೆಂದ. ನೋಡಿ, ಎಡದ ಕಡೆ ಏನು ಒಂದು ಯುದ್ಧದಲ್ಲಿ ಎಡದ ಕಡೆ ಕೌರವೇಂದ್ರರ ಸೈನ್ಯ ಇದ್ರೆ, ಬಲದಲ್ಲಿ ಪಾಂಡುತನೆಯ ಗಡಣ ಅಂದ್ರೆ ಸೈನ್ಯ, ಅದೇ ರೀತಿ ಬಲದಲ್ಲಿ ಪಾಂಡುತನೆಯರ ಗಡಣ ಪಾಂಡುಪುತ್ರರ ಒಂದು ಸೈನ್ಯ ಇರುತ್ತೆ, ಮಧ್ಯದಲ್ಲಿ ಯಾರಿರ್ತಾರೆ, ಮಧ್ಯದಲ್ಲಿ ಎಷ್ಟು ದುಂಡ ಎಷ್ಟು ನೋಡಿ, ಮಧ್ಯದಲ್ಲಿ ಯಾದವರು ಮಾಗದ ಸೈನ್ಯ ಮಾದ್ರ ಸೈನ್ಯ ಇರುತ್ತೆ, ಅವುಗಳ ನಡುವೆ ನೀನು ಓಲಗದೋಳ್ ಒಪ್ಪುವ ಅಂದ್ರೆ ನೀನು ಆ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿರ್ತೀಯ, ಬಹಳ ಉತ್ತಮವಾದಂತ. ನೋಡಿ, ನೀನು ಓಲದೋಳ್ ಒಪ್ಪುವ ಕೊಡು ವಿಲಾಸವ ಬಿಸುಟು, ಇಂತಹ ಒಂದು ಸಖ್ಯವಾದ ಒಂದು ಸುಖವಾದಂತಹ ಜೀವನ ನಿನಗಿರುತ್ತೆ, ಅದನ್ನ ಬಿಟ್ಟು ಕುರಪತಿ ಯಾರು, ದುರ್ಯೋಧನ ಮಾತನಾಡಿದರೆ, ಆ ದುರ್ಯೋಧನ ಏನಾದ್ರೂ ನುಡಿದ್ರೆ ಮಾತನಾಡಿದರೆ, ಆ ಏನಪ್ಪ ಹೌದಪ್ಪ ಒಡೆಯ, ನೀನು ಹೇಳುವುದು ನನಗೆ ಪ್ರಸಾದ, ನೀನು ಹೇಳುವಂತ ಮಾತು ಅಸಾಧ ಪದದ ನೋಡಿ, ತತ್ಸಮ ತದ್ಭವ ಪ್ರಸಾದ ಅಸಾಧ ನೋಡಿ, ಜಿಯ ಅಂದ್ರೆ ಒಡೆಯ, ನೀನು ಹೇಳುವ ಮಾತು ನನಗೆ ಪ್ರಸಾದವಿದ್ದಂತೆ ಅದು ಅಂತ ಎಂಬುದು ಕಷ್ಟ ಬೇಕೆ ನಿನಗೆ, ಇಂತಹ ಒಂದು ದುರ್ಯೋಧನ ಒಂದು ಕೈ ಕೆಳಗೆ ಒಂದು ಮಾಡುವ ಕೆಲಸ ನಿನಗೆ ಇಷ್ಟ ನಿನಗೆ ಅಂತ ಏನು ನಮ್ಮ ಕೃಷ್ಣ ದುರ್ಯೋಧನ ಕೃಷ್ಣ ಕರ್ಣನಿಗೆ ಒಂದು ರೀತಿಯ ಒಂದು ಮನಸ್ಸನ್ನ ಪರಿವರ್ತನೆ ಮಾಡುವಂತಹ ಒಂದು ನಿದರ್ಶನವನ್ನ ಈ ಒಂದು ಪದ್ಯಗಳ ಮೂಲಕ ತಿಳಿಸ್ತಾನೆ. ವಿದ್ಯಾರ್ಥಿಗಳೇ, ಈ ಒಂದು ಜನ್ಮ ರಹಸ್ಯವನ್ನ ತಿಳಿದಂತಹ ಕರ್ಣ ಮುಂದಿನ ಒಂದು ಇದರಲ್ಲಿ ಏನೆಲ್ಲ ಒಳಗಾಗುತ್ತೆ, ಕರ್ಣನ ಮಾತು ಯಾವ ರೀತಿ ಇರುತ್ತಂತ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಪದ್ಯದ ಇದನ್ನ ಮುಗಿಸ್ತೀನಿ. ಮತ್ತೊಮ್ಮೆ ಪದ್ಯವನ್ನು ಓದ್ತೀನಿ ನೋಡಿ. ಲನನೆ ಪಡೆದೈದು ಮಂತ್ರಂಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೆಯಾತ ಕಲಿ ಭೀಮ, ಪಲ್ಗುಣನು ನಾಲ್ಕನೆಯ ಲೈದನೆಯಲ್ಲಿ ನಕುಲ ಸಹದೇವರು. ಮತ್ತೊಮ್ಮೆ ನೋಡಿ, ಸರಿ ನೋಡಿ, ಲಲನೆ ಪಡೆದೈದು ಮಂತ್ರಂಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೆಯಾತ ಕಲಿ ಭೀಮ,
ಫಲ್ಗುಣನು ನಾಲ್ಕನೆಯಲೈದನೆಯಲ್ಲಿ ನಕುಲ ಸಹದೇವರಾದರು. ಬಳಿಕ ಮಾತ್ರಿಯಲೊಂದು ಮಂತ್ರದೊಳಿಬ್ಬರು ಉದಿಸಿದರು. ನಿನಗೆ ಅಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ಪಾಂಡವ ಜನಪ ಕೌರವ ಜನಪರೋ ಲಯಿಸುವರು ಗದ್ದಿಯೇ ನಿನಗೆ. ಕಿಂಕರವೆರಡು ಸಂತತಿಯ ಓಲೈಸುವಲ್ಲದೆ ನೀನು ದುರ್ಯೋಧನ ಬಾಯ್ದಂಬುಲಕ್ಕೆ ಕೈಯೇನುವರೇ ಹೇಳೆಂದ. ಎಡದ ಮೈಯಲ್ಲಿ ಕೌರವೇಂದ್ರರ ಗಣನ, ಬಲದಲ್ಲಿ ಪಾಂಡುತನೆಯರ ಗಣನ ವಿದಿರಲಿ. ಮಾದ್ರ ಮಾಗದ ಯಾದವಾದಿಗಳು ನಡುವೆ ನೀನು ಹೋಲಗದೊ ಒಪ್ಪುವ ಕೊಡು ವಿಲಾಸವ ಬಿಸುಟು ಕುರಪತಿ ನುಡಿಸೆ ಜಿಯ ಅಸಾಧವೆಂಬುದು ಕಷ್ಟ ನಿನಗೆಂದ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಪದ್ಯವನ್ನು ನಿಲ್ಲಿಸ್ತೀನಿ. ಮುಂದಿನ ತರಗತಿಯಲ್ಲಿ ಉಳಿದಂತಹ ಭಾಗವನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.